ಇನ್ನು ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಮಾಡುತ್ತಿರುವುದು ರೈತರ ಅನುಕೂಲಕ್ಕಾಗಿ ರೈತರ ಬೆಳೆಗಳಿಗೆ ದುಪ್ಪಟ್ಟು ಹಣ ಸಿಗಲಿ ಅನ್ನುವಂತದಕ್ಕಾಗಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ತಿಳಿಸಿದ್ದಾರೆ ರೈತರ ಬೆಳೆಗೆ ಎಪಿಎಂಸಿ ಜೊತೆಗೆ ಹೊರಗಡೆಯೂ ಮಾರುಕಟ್ಟೆ ಸಿಗುತ್ತೆ ಇದರಿಂದ ರೈತರಿಗೆ ಅನುಕೂಲ ಆಗುತ್ತೆ ವಿನಃ ಬೇರೆ ಯಾವುದೇ ಉದ್ದೇಶವಿಲ್ಲ ಇದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರ ಆಸೆ ಕೂಡ ಆಗಿತ್ತು ಪ್ರಧಾನಿಯವರ ಆಶಯ ಚಿಂತನೆಯನ್ನ ರಾಜ್ಯದಲ್ಲೂ ಜಾರಿಗೊಳಿಸುತ್ತೇವೆ ಎಂದು ಚಾಮುಂಡಿಬೆಟ್ಟದಲ್ಲಿ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ತಿಳಿಸಿದ್ದಾರೆ ಇನ್ನು ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಮಾಡಿರೋದಕ್ಕೆ ಬಹಳಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸುತ್ತಾ ಇರುವಂತದ್ದು ಆದರೆ ಇದು ರೈತರ ಒಳಿತಿಗಾಗಿ ಮಾಡಲಾಗ್ತಾ ಇರುವಂತಹ ಕೆಲಸ ಆಗಿದೆ ರೈತರ ಬೆಳೆಗಳಿಗೆ ದುಪ್ಪಟ್ಟು ಹಣ ಸಿಗುತ್ತೆ ಇದರಿಂದಾಗಿ ರೈತರಿಗೆ ಎಪಿಎಂಸಿ ಮಾತ್ರವಲ್ಲ ಹೊರಗಡೆಯೂ ಕೂಡ ಮಾರುಕಟ್ಟೆ ಸಿಗುತ್ತೆ ಇದರಿಂದ ರೈತರಿಗೆ ಅನುಕೂಲ ಆಗುತ್ತೆ ವಿನಃ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಬೇರೆ ಯಾವ ಉದ್ದೇಶವೂ ಇಲ್ಲ ಇದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಒಂದು ಆಸೆ ಆಗಿತ್ತು ಪ್ರಧಾನಿಯವರ ಆಶಯ ಚಿಂತನೆಯನ್ನ ರಾಜ್ಯದಲ್ಲೂ ಕೂಡ ಜಾರಿಗೊಳಿಸುತ್ತೇವೆ ಅಂತ ಹೇಳಿ ಚಾಮುಂಡಿಬೆಟ್ಟದಲ್ಲಿ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ತಿಳಿಸಿದ್ದಾರೆ ಇನ್ನು ಎಪಿಎಂಸಿ ಕಾಯ್ದೆ ತಿದ್ದುಪಡಿಯಿಂದಾಗಿ ರೈತರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ರೈತ ಸಂಘದ ಮುಖಂಡರು ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು ಕಂಡು ಬರ್ತಾ ಇತ್ತು ಆದರೆ ಇದು ರೈತರ ಒಳಿತಿಗಾಗಿ ನಾವು ಜಾರಿಗೆ ತರ್ತಾ ಇರುವಂತದ್ದು ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ತಿಳಿಸಿದ್ದಾರೆ ಇನ್ನು ಚಾಮುಂಡಿಬೆಟ್ಟಕ್ಕೆ ಭೇಟಿ ನೀಡಿದಂತಹ ವೇಳೆ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಕುರಿತಂತೆ ಮಾತನಾಡಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕಾಯ್ದೆಯಿಂದಾಗಿ ರೈತರ ಬೆಳೆಗಳಿಗೆ ದುಪ್ಪಟ್ಟು ಹಣ ಸಿಗಲಿದೆ ಜೊತೆಗೆ ಹೊರಗಡೆಯೂ ಕೂಡ ಎಪಿಎಂಸಿ ಅನ್ನು ಹೊರತುಪಡಿಸಿ ಬೇರೆ ಕಡೆಯೂ ಕೂಡ ಅವರು ಮಾರುಕಟ್ಟೆಯನ್ನು ಸೃಷ್ಟಿಸಿಕೊಳ್ಳಬಹುದು ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು ತಿಳಿಸಿದ್ದಾರೆ ಎಪಿಎಂಸಿ ಯಾರು ಹಿಡಿತದಲ್ಲಿದೆ ಅದಕ್ಕೆ ರೈತನಿಗೆ ಎರಡನ್ನ ಮಾರ್ಕೆಟ್ ಅನ್ನು ಒದಗಿಸಿಕೊಡಬೇಕು ಅಂತಕಂತದ್ದು ಒಂದು ಇಲ್ಲ ಎಪಿಎಂಸಿ ಅಲ್ಲಿ ಮಾರಾಟ ಮಾಡಬಹುದು ಇಲ್ಲ ಹೊರಗಡೆ ಬಹಿರಂಗವಾಗಿ ಅವರು ಯಾರಿಗೆ ಬೇಕಾದರೂ ಮಾಡಬಹುದು ಮುಕ್ತವಾಗಿ ಅವರಿಗೆ ರೈತರಿಗೆ ಅವಕಾಶವನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ ಏನು ಅದನ್ನು ಚಿಂತನೆ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ರೈತರಿಗೆ ಅವರ ಬೆಳೆ ಬೆಳೆದಂತಹದ್ದು ದುಪ್ಪಟ್ಟು ಇನ್ಕಮ್ ಬರಬೇಕು ಅಂತಕ್ಕಂಥ ಚಿಂತನೆ ಏನು ಮಾಡಿದ್ದಾರೆ ಅದನ್ನೇ ಮುಖ್ಯಮಂತ್ರಿಗಳು ಈಗ ಸನ್ಮಾನ್ಯ ಯಡಿಯೂರಪ್ಪನವರು 27 ವರ್ಷದಿಂದ ಸ್ಟ್ರೈಕ್ ಮಾಡಿದರು ಎ ಪಿ ಎಂ ಸಿ ಮುಂದೆ ಎ ಪಿ ಎಂ ಸಿಗೆ ಯಾಕೆ ತರಬೇಕು ತರಕಾರಿ ಹಣ್ಣು ತರಕಾರಿ ತರಬೇಕು ಅಂತ ಧರಣಿ ಕುಂತು ಅದನ್ನು ಹೊರಗಡೆ ಮಾರಾಟ ಮಾಡಿದಂಥ ಪರಿಸ್ಥಿತಿ ಇತ್ತು ಇವತ್ತು ಅವರೇ ಅಧಿಕಾರದಲ್ಲಿದ್ದಾರೆ ಅದಕ್ಕೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ದೃಷ್ಟಿ ಅಷ್ಟೇ ಎ ಪಿ ಎಂ ಸಿ ಯಾರು ಹಿಡಿತದಲ್ಲಿದೆ ಅದಕ್ಕೆ ರೈತನಿಗೆ ಎರಡನ್ನು ಮಾರ್ಕೆಟನ್ನು ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ಒಂದು ಇಲ್ಲ ಎ ಪಿ ಎಂ ಸಿಲಿ ಮಾರಾಟ ಮಾಡ್ಬೋದು ಇಲ್ಲ ಹೊರಗಡೆ ಬಹಿರಂಗವಾಗಿ ಅವ್ರು ಯಾರಿಗೆ ಬೇಕಾದರೂ ಮಾಡ್ಬೋದು ಮುಕ್ತವಾಗಿ ಅವರಿಗೆ ರೈತರಿಗೆ ಅವಕಾಶವನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ ಏನು ಅದನ್ನು ಚಿಂತನೆ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ರೈತರಿಗೆ ಅವರ ಬೆಳೆ ಬೆಳೆದಂತಹದ್ದು ದುಪ್ಪಟ್ಟು ಇನ್ಕಮ್ ಬರಬೇಕು ಅಂತಕ್ಕಂಥ ಚಿಂತನೆ ಏನು ಮಾಡಿದ್ದಾರೆ ಅದನ್ನೇ ಮುಖ್ಯಮಂತ್ರಿಗಳು ಈಗ ಸನ್ಮಾನ್ಯ ಯಡಿಯೂರಪ್ಪನವರು 27 ವರ್ಷದಿಂದ ಸ್ಟ್ರೈಕ್ ಮಾಡಿದರು ಎ ಪಿ ಎಂ ಸಿ ಮುಂದೆ ಎ ಪಿ ಎಂ ಸಿಗೆ ಯಾಕೆ ತರಬೇಕು ತರಕಾರಿ ಹಣ್ಣು ತರಕಾರಿ ತರಬೇಕು ಅಂತ ಧರಣಿ ಕುಂತು ಅದನ್ನು ಹೊರಗಡೆ ಮಾರಾಟ ಮಾಡಿದಂಥ ಪರಿಸ್ಥಿತಿ ಇತ್ತು ಇವತ್ತು ಅವರೇ ಅಧಿಕಾರದಲ್ಲಿದ್ದಾರೆ ಅದಕ್ಕೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ದೃಷ್ಟಿ ಅಷ್ಟೇ